ಹಾಯ್ ಎಲ್ಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಒಂದು ಎಸ್ ಡಿ ಎ ಎಕ್ಸಾಮಿನ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆಯ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಸೊ ನಿಮಗೆ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಕ್ವೆಶನ್ನು ಇಪ್ಪತ್ತಾರರಿಂದ ಮೂವತ್ತರವರೆಗೆ ಸಮನಾರ್ಥಕ ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತಾರನೇ ಕ್ವಶನ್ ಬಂದುಬಿಟ್ಟು ಅಗ್ಗಿಣಿ ಎಂದರೆ ಏನು ಕೇಳಿದ್ದಾರೆ ಸೊಲಿ ಅಗ್ಗಿಣಿ ಎಂದರೆ ಬೆಂಕಿ ಎಂದರ್ಥ ಸೊ ಅದಾದ ಬಳಿಕ ಅರಿಲ ಎಂಬ ಪದದ ಒಂದು ಸಮನಾರ್ಥಕ ಪದ ಬಂದ್ಬಿಟ್ಟು ನಕ್ಷತ್ರ ಆಗಿದೆ ಹಾವುಗೆ ಪದದ ಸಮನಾರ್ಥಕ ಪದ ಬಂದ್ಬಿಟ್ಟು ಪಾದುಕೆ ಆಗಿದೆ ಕಾಂತಾರ ಪದದ ಸಮನಾರ್ಥಕ ಪದ ಬಂದ್ಬಿಟ್ಟು ಕಾನನ ಆಗಿದೆ ಸಮುದ್ರ ಎಂಬ ಪದದ ಸಮನಾರ್ಥಕ ಬಂದ್ಬಿಟ್ಟು ಕಡಲು ಸಾಗರ ಆಗಿದೆ ಕ್ವೆಷನ್ ಮೂವತ್ತೊಂದರಿಂದ ಮೂವತ್ತ್ಮೂರರವರೆಗೆ ಪದಗಳನ್ನು ಬಿಡಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಸೊ ಗುರು ಒಬ್ಬನೇ ಎಂಬ ಪದವನ್ನು ಬಿಡಿಸಿ ಬರೆದಾಗ ಗುರುವು ಪ್ಲಸ್ ಒಬ್ಬನೇ ಆಗುತ್ತದೆ ದಡವಿ ಇದನ್ನು ಬಿಡಿಸಿ ಬರೆದಾಗ ಮೈಯನ್ನು ಪ್ಲಸ್ ತಡವಿ ಆಗುತ್ತದೆ ನೀಲೋತ್ಪಲ್ ಇದನ್ನು ಬಿಡಿಸಿ ಬರೆದಾಗ ನೀಲವಾದ ಪ್ಲಸ್ ಉತ್ಪಲವಾಗುತ್ತದೆ